ಅದನ್ನ ತಿರುಚಿ ಡಿಸ್ಕಷನ್ ಮಾಡಿ ಏನು ಮಾಡೋಕ್ಕಾಗೋದಿಲ್ಲ. ಕುಮಾರಸ್ವಾಮಿ ಸರಿಯಾಗಿ ಅದನ್ನು ತಿರುಚಿ ಮಾಧ್ಯಮಗಳಲ್ಲಿ ಹೇಳ್ತಾ ಇರ್ತಕ್ಕಂಥ ನಾವು ನೋಡ್ತೇವೆ. ಕುಮಾರಸ್ವಾಮಿಯವರು ನಿದ್ದೆಗೆಟ್ಟು ಬುದ್ಧಿ ಇದೆಲ್ಲ ಮಾಡಿ ಕಷ್ಟಪಟ್ಟು ಜನ ಸೇರಿಸೋ ತೋರಿಸಲ್ಲ. ಅಲ್ಲಿ ಯಾವ್ದೋ ಟಿಕೆಟ್ ವಿಷಯ ಬಂದ ತಕ್ಷಣ ಅಲ್ಲಿ ಅದನ್ನ ಬೆಳಗಿನ ಸನ್ನಡ ತೋರಿಸ್ತಾರೆ. ಈ ಇದೊಂದು ವಿಷಯ ಸಿಕ್ಕಿದ್ರೆ ತೋರಿಸ್ತಾ ಇಲ್ಲ. ಈಗ ಮದ್ದೂರ್ ಕ್ಷೇತ್ರ ಶಾಸಕರು ಹೇಳ್ತಾರೆ ಆ ರೀತಿ ಮಾತಾಡಬಾರ್ದಾಗಿತ್ತು ಅಂತೇಳಿ, ನೀವು ಸಮರ್ಥಿಸ್ಕೊಳ್ತಾ ಇದ್ದೀರಿ. ಎಸ್, ನನ್ನ ನಾಯಕ ಮಾತಾಡಿರ್ತಕ್ಕಂಥದ್ದು ಸರಿ ಇದೆ. ಅದಕ್ಕೆ ಯಾವ ಅರ್ಥದಲ್ಲಿ ಮಾತಾಡಿದೆ ಅಂತಕ್ಕಂಥ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನೀವು ಅವ್ರು ಯಾವ ಅರ್ಥದಲ್ಲಿ ಮಾತಾಡಿದ ಅದನ್ನ ನೋಡಬೇಕು ಹೊರತು ನಿಮ್ಗೆ ಇಷ್ಟ ಬಂದಂಗೆ ಅರ್ಥೈಸ್ಕೊಂಡು. ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾದಳ. ನಾನು ಈಗ ನೀವು ಕೇಳಿದ್ರಿ ಒಂದು ಯಾರು ಮೂರು ಜನ ಯಾಕೆ ಕೇಳಿದ್ರು ಅಂತ ಅರ್ಥ ಹೇಳಿದ್ವಿ. ಕುಮಾರಸ್ವಾಮಿ ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇವತ್ತೇನಾಗ್ತಾ ಇದೆ, ಬಿಜೆಪಿನಲ್ಲಿ ಒಂದು ವರ್ಗದ ಮತಗಳನ್ನ ಪಡಿಬೇಕು ಅಂತ ಆ ವರ್ಗದ ಲೀಡರ್ ಹೆಸರು ಹೇಳ್ತಾ ಇದ್ರೆ, ಆದ್ರೆ ವಾಸ್ತು ಅಂಶ ಬೇರೆ ಇದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಲ್ಲ, ಬೊಮ್ಮಾಯಿನ ಟರ್ಮ್ ಆಗಿತ್ತು, ನೆಕ್ಸ್ಟ್ ಬೇರೆಯವ್ರು ಮಾಡಕ್ ಹೋಗ್ತಾ ಇದಾರೆ. ಇಲ್ಲಿ ಒಂದು ವರ್ಗದವ್ರಿಗೆ ನಿಮ್ಮ ಜನಾಂಗದವ್ರಿಗೆ ಕಣ್ಣು ಮಣ್ಣು ಇಡ್ತಾ ಇದಾರೆ ಅಂತಕ್ಕಂಥದ್ದು ಅರ್ಥ. ಆ ಅರ್ಥದಲ್ಲಿ ಹೇಳಿದ ಹೊರತು ಯಾವುದೇ ಒಂದು ಸಮಾಜಕ್ಕೆ ನೋವಾಗ್ಲಿ ಯಾವುದೇ ಸಮಾಜದ ವಿರುದ್ಧವಾಗಿ ನಮ್ಮ ನಾಯಕರು ಮಾತಾಡಿಲ್ಲ. ಅದನ್ನ ತಿರುಚಿ ಡಿಸ್ಕಷನ್ ಮಾಡಿ ಏನು ಮಾಡೋಕ್ಕಾಗೋದಿಲ್ಲ. ಕುಮಾರಸ್ವಾಮಿ ಹೇಳ್ತಕ್ಕಂಥದ್ದು ಸರಿಯಾಗಿ ಅದನ್ನ ತಿರುಚಿ ಮಾಧ್ಯಮಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಕುಮಾರಸ್ವಾಮಿಯವರು ನಿದ್ದೆಗೆಟ್ಟು ಬುದ್ಧಿ ಇದೆಲ್ಲ ಮಾಡಿ ಕಷ್ಟಪಟ್ಟು ಜನ ಸೇರಿಸೋ ತೋರಿಸಲ್ಲ. ಅಲ್ಲಿ ಯಾವ್ದೋ ಟಿಕೆಟ್ ವಿಷಯ ಬಂದ ತಕ್ಷಣ ಅಲ್ಲಿ ಅದನ್ನ ಬೆಳಗಿನ ಸನ್ನಡ ತೋರಿಸ್ತಾರೆ. ಈ ಇದೊಂದು ವಿಷಯ ಸಿಕ್ಕಿದ್ರೆ ತೋರಿಸ್ತಾ ಇಲ್ಲ. ಈಗ ಮದ್ದೂರ್ ಕ್ಷೇತ್ರದ ಶಾಸಕರು ಹೇಳ್ತಾರೆ ಆ ರೀತಿ ಮಾತಾಡಬಾರ್ದಾಗಿತ್ತು ಅಂತೇಳಿ, ನೀವು ಸಮರ್ಥಿಸ್ಕೊಳ್ತಾ ಇದ್ದೀರಿ. ಎಸ್, ನನ್ನ ನಾಯಕ ಮಾತಾಡಿರ್ತಕ್ಕಂಥದ್ದು ಸರಿ ಇದೆ. ಅದಕ್ಕೆ ಯಾವ ಅರ್ಥದಲ್ಲಿ ಮಾತಾಡಿದೆ ಅಂತಕ್ಕಂಥ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನೀವು ಅವ್ರು ಯಾವ ಅರ್ಥದಲ್ಲಿ ಮಾತಾಡಿದ್ರೆ ಅದನ್ನ ನೋಡಬೇಕು ಹೊರತು ನಿಮ್ಗೆ ಇಷ್ಟ ಬಂದಂಗೆ ಅರ್ಥೈಸ್ಕೊಬೋದು. ನಾನು ಈಗ ನೀವು ಕೇಳಿದ್ರಿ ಒಂದು ಯಾರು ಮೂರು ಜನ ಯಾಕೆ ಕೇಳಿದ್ರು ಅಂತ ಅರ್ಥ ಹೇಳಿದ್ವಿ. ಕುಮಾರಸ್ವಾಮಿ ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇವತ್ತೇನಾಗ್ತಾ ಇದೆ, ಬಿಜೆಪಿನಲ್ಲಿ ಒಂದು ವರ್ಗದ ಮತಗಳನ್ನ ಪಡಿಬೇಕು ಅಂತ ಆ ವರ್ಗದ ಲೀಡರ್ ಹೆಸರು ಹೇಳ್ತಾ ಇದ್ರೆ, ಆದ್ರೆ ವಾಸ್ತು ಅಂಶ ಬೇರೆ ಇದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಲ್ಲ, ಬೊಮ್ಮಾಯಿನ ಟರ್ಮ್ ಆಗಿತ್ತು, ನೆಕ್ಸ್ಟ್ ಬೇರೆಯವ್ರು ಮಾಡಕ್ ಹೋಗ್ತಾ ಇದಾರೆ. ಇಲ್ಲಿ ಒಂದು ವರ್ಗದವ್ರಿಗೆ ನಿಮ್ಮ ಜನಾಂಗದವ್ರು ಕಣ್ಣು ಮಣ್ಣು ಇಡ್ತಾ ಇದಾರೆ ಅಂತಕ್ಕಂಥದ್ದು ಅರ್ಥ. ಆ ಅರ್ಥದಲ್ಲಿ ಹೇಳಿದ ಹೊರತು ಯಾವುದೇ ಒಂದು ಸಮಾಜಕ್ಕೆ ನೋವಾಗ್ಲಿ ಯಾವುದೇ ಸಮಾಜದ ವಿರುದ್ಧವಾಗಿ ನಮ್ಮ ನಾಯಕರು ಮಾತಾಡಿದ್ದಾರೆ.